ಮತ್ತು ಯಾದಳಕ್ಕೂ ಯಾದಳಕ್ಕು ಗ್ರಾಮದ ಮಾಲಿಂಗಪ್ಪ ಅನ್ನೋರು ಒಂದು ತಿಂಗಳ ಮುಂಚೆ ಸಿಡಿಲು ಬಡಿದು ಮೃತಪಟ್ಟಿದ್ದರು. ಅಂತಹ ಕುಟುಂಬಕ್ಕೆ ಇವತ್ತು ಸರ್ಕಾರದ ಪರಿಹಾರವಾಗಿ ನೇರವಾಗಿ ಮನೆ ಬಾಗಿಲಿಗೆ ತಂದು 5 ಲಕ್ಷ ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡೋದ್ರ ಜೊತೆಗೆ ನೇರವಾಗಿ ವಿಧವಾ ವೇತನದ ಆದೇಶ ಪ್ರತಿಯನ್ನು ಸ್ಥಳದಲ್ಲಿಯೇ ನೀಡುವಂತಹ ಕಾರ್ಯಕ್ರಮವನ್ನು ಶಾಸಕರಾದ ರಾಜೇಶ್ಗೌಡರವರು ಇವತ್ತು ಮಾಡ್ತಾಯಿದ್ದಾರೆ. ನೀವು ಗಮನಿಸ್ಬೋದು, ಇದು ಒಂದು ಗ್ರಾಮ ಒಂಟಿ ಮನೆ, ಆದರೂ ಸಹ ಸರ್ಕಾರದ ಇಚ್ಛೆಯನುಸಾರ ಸರ್ಕಾರದ ಸವಲತ್ತು ನೇರ ಮನೆ ಬಾಗಿಲಿಗೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಪರಿಹಾರವನ್ನು ನೇರವಾಗಿ 5 ಲಕ್ಷ ರೂಪಾಯಿ ಚೆಕ್ಕನ್ನು ಇವತ್ತು ತಂದುಕೊಟ್ಟು ಒಂದು ಮಾದರಿ ಶಾಸಕರಾಗಿದ್ದಾರೆ. ನಿಜವಾಗಲೂ ಇಷ್ಟು ಬೇಗ ಪರಿಹಾರ ಮತ್ತು ತಕ್ಷಣ ಮನೆ ಬಾಗಿಲಿಗೆ ತಂದುಕೊಡೋದು ಭಾಳ ವಿರಳ ಅಂತ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದೆ. ಬನ್ನಿ, ಶಾಸಕರಾದ ರಾಜೇಶ್ಗೌಡ ಅವರನ್ನ ಈ ಬಗ್ಗೆ ನಾವು ಕೇಳೋಣ. ಸರ್, ಅವರು ಈ ಸಿಡಿಲು ಬಡಿದು ಇತ್ತೀಚೆಗೆ ಅವರು ನೆನಪು ಸಹ ಮಾಸಿಲ್ಲ, ಅಷ್ಟು ತಕ್ಷಣವೇ ಪರಿಹಾರ ಕೊಡಿಸುವಂಥ ಕಾರ್ಯಕ್ರಮ ಮಾಡಿ ನಿಜವಾಗ್ಲೂ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ಇಷ್ಟು ಬೇಗ ಪರಿಹಾರ ತಲುಪ್ತಾ ಇರೋದು ಭಾಳ ಅಪರೂಪದ ಪ್ರಕರಣಗಳಲ್ಲಿ. ಮತ್ತು ಅವರಿಗೆ ವಿಧವಾ ವೇತನದ ಆದೇಶ ಪ್ರತಿಯನ್ನು ಸಹ ಇವತ್ತು ನೇರವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ಮಾಡಿ ಒಂದು ವಿಶೇಷ ಕಾಳಜಿ ವಹಿಸಿ ಜನಪರ ಕಾರ್ಯಕ್ರಮವನ್ನು ಮಾಡಿ ಅವ್ರ ಮನೆ ಬಾಗಿಲಿಗೆ ಚೆಕ್ಕನ್ನು ವಿತರಣೆ ಮಾಡಿದ್ದೀರಾ, ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳೇನು ಸರ್? ಕಳೆದ ತಿಂಗಳು ಸುಮಾರು 1 ತಿಂಗಳು ಈಚೆ ಅನಿಸುತ್ತೆ, ನಮ್ಮ ರೈತ ಸಹೋದರರ ನಮ್ಮ ಲಿಂಗಪ್ಪ ಅವರು ಸಿಡಿಲು ಬಡಿತದಿಂದ ಮೃತಪಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ನಾನು ತಹಶೀಲ್ದಾರ್ ಅವರು ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿ ನಾನು ವೈಯಕ್ತಿಕವಾಗಿ ಆ ದಿನ ಆರ್ಥಿಕ ಸಹಾಯ ಮಾಡಿ ಸರ್ಕಾರದಿಂದ ಏನು ಪರಿಹಾರ ಕೊಡಿಸ್ಲಿಕ್ಕಾಗತ್ತೆ ಅದನ್ನು ಕೊಡಿಸ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟು ಹೋಗಿದ್ದೆ. ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ತಹಶೀಲ್ದಾರ್ ಅವರು ಸರ್ಕಾರದಿಂದ ಈ ಒಂದು ಸಿಡಿಲು ಬಡಿತಕ್ಕೆ ಮೃತಪಟ್ಟವ್ರಿಗೆ ಏನು ಪರಿಹಾರ ಒದಗಿಸಿ ಕೊಡಲಿಕ್ಕಾಗುತ್ತೋ ಅದಕ್ಕೆ ಅನುಗುಣವಾಗಿ ಇವತ್ತು 5 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಅವರ ಕುಟುಂಬಕ್ಕೆ ನಾವು ಕೊಟ್ಟಿರ್ತೀವಿ. ಅದರ ಜೊತೆಯಲ್ಲಿ ಮಾಲಿಂಗಪ್ಪ ಅವರ ಶ್ರೀಮತಿಯಾದ ಅವ್ರಿಗೆ ವಿಧವಾ ವೇತನಕ್ಕೆ ಕೊಡ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಅವ್ರಿಗೆ ಈ ದಿನ ಮಾಡಿಕೊಟ್ಟಿದ್ದೀವಿ. ಸರ್ಕಾರದ ಸವಲತ್ತುಗಳು ಏನಿರುತ್ತೆ ಅದನ್ನು ಕೂಡಲೇ ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಬಡವರಿರ್ಬೋದು, ಅವ್ರಿಗೆ ಕೊಡ್ತಕ್ಕಂಥದ್ದು ಅವ್ರಿಗೆ ಸಿಗ್ತಕ್ಕಂಥದ್ದು ಅವರ ಹಕ್ಕು, ಮತ್ತು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಆ ಕರ್ತವ್ಯಕ್ಕೆ ನಾವು ಭದ್ರಾಗಿ ಈ ದಿನ ಈ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಸರ್, ಮುಂಗಾರು ಈಗಾಗಲೇ ಪ್ರಾರಂಭ ಆಗಿದೆ, ಈಗ ರೈತರಿಗೆ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ತಾಲೂಕಿನಲ್ಲಿ ಈ ರೀತಿ ಒಂದು ರೈತರಿಗೆ ಅನುಕೂಲ ಆಗೋಸ್ಕರ ಏನೇನು ಕ್ರಮ ತಗೊಂಡಿದ್ದಾರೆ ಸರ್? ಈಗ ಬಿತ್ತನೆ ಬೀಜದ ಏನು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡಬೇಕಾಗಿತ್ತು. ರಾಗಿ, ತೊಗರಿ ಮತ್ತು ಶೇಂಗಾ ಸುಮಾರು 58,000 ಹೆಕ್ಟರ್ಗಳಲ್ಲಿ ಶಿರಾ ತಾಲೂಕಿನಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಹೆಚ್ಚಿನದಾಗಿ ಶೇಂಗಾ, ತೊಗರಿ ಮತ್ತು ರಾಗಿ ಬೆಳೀತಕ್ಕಂಥ ಒಂದು ಸ್ಥಳ ಇದು. ಬಿತ್ತನೆ ರಿಯಾಯಿತಿ ದರದಲ್ಲಿ 5 ಹೋಬಳಿಗಳನ್ನು ಒಳಗೊಂಡಂತೆ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಇವತ್ತು ಚಾಲನೆ ನೀಡಿದ್ದೇವೆ. ಇವತ್ತು ಭಾಳ ಒಂದು ಸರಳವಾದಂಥ ಒಂದು ಕಾರ್ಯಕ್ರಮದಲ್ಲಿ APMC ಆಡಳಿತದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಆ ಒಂದು ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ. ಏಕೆಂದರೆ ಕೋವಿಡ್ ಇದು ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಯಿತು ನಿಜ, ಆದರೆ ಕೋವಿಡ್ ನಿಯಮಾವಳಿಗಳು ನಿರ್ಬಂಧನೆಗಳು ಇರತಕ್ಕಂಥ ಕಾರಣದಿಂದ ಅತ್ಯಂತ ಸರಳವಾಗಿ ಕೆಲವೇ ರೈತರನ್ನು ಕರೆದು ಈ ಒಂದು ರಿಯಾಯಿತಿ ದರದಲ್ಲಿ ಬೀಜವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇವತ್ತು ಮುಂದೆನೂ ಕೂಡ ರೈತರು ಕೃಷಿ ಇಲಾಖೆಗೆ ಹೋಗಿ ಈ ಒಂದು ಬಿತ್ತನೆ ಬೀಜವನ್ನು ಅವ್ರು ರಿಯಾಯಿತಿ ದರದಲ್ಲಿ ಖರೀದಿ ಮಾಡ್ಬೋದು. ಕಳೆದ ಬಾರಿ ಕೂಡ ಉತ್ತಮ ಮಳೆಯಾಗಿತ್ತು ಮತ್ತು ಫಸಲಾಗಿತ್ತು, ರೈತರಿಗೂ ಸ್ವಲ್ಪ ಅನುಕೂಲ ಆಗಿತ್ತು. ಈ ಬಾರಿ ರೈತರಿಗೆ ನೀವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಏನು ಅಂತ ಹೇಳಿದ್ರೆ ಈಗ ಏನು ಈ ಬಾರಿನೂ ಕೂಡ ಒಳ್ಳೆ ಮಳೆ ಆಗ್ತಕ್ಕಂಥ ಒಂದು ಮುನ್ಸೂಚನೆ ಇದೆ. ಆದ್ದರಿಂದ ತಾವು ಕೃಷಿ ಇಲಾಖೆ ಕೃಷಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿಟ್ಕೊಂಡು ಕೃಷಿ ಬೆಳೆಗಳಿಗೆ ಅದಕ್ಕೆ ತಕ್ಕನಾಗಿ ಅನುಗುಣವಾಗಿ ವಿಮೆಗಳನ್ನು ಕೂಡ ಮಾಡಿಸ್ಕೊಂಡು ಒಂದು ಉತ್ತಮ ಬೆಳೆ ಬೆಳೀತಕ್ಕಂಥ ಒಂದು ವಾತಾವರಣದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ತಾವು ಕಾಣಬಹುದು. ಈ ಬಾರಿ
ಸರ್ಕಾರ ಕೂಡ ಅದಕ್ಕೆ ಬದ್ಧವಾಗಿದೆ. ಇವಾಗ ಏನು 2 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಭಾಳಷ್ಟು ಕಡೆ ನಮ್ಮ ರೈತರು ಮತ್ತು ಬಡವರು ಅತ್ಯಂತ ಒಂದು ಆತಂಕಕ್ಕೆ ಒಳಗಾಗಿದ್ದರು. ಆದರೆ ಇವಾಗ 7 ಕೆಜಿ ಅಕ್ಕಿ ಮತ್ತು ಗೋಧಿ 3 ಕೆಜಿ ಮತ್ತು ಗೋಧಿ ರಾಗಿ 3 ಕೆಜಿ ಮತ್ತು ಗೋಧಿ 2 ಕೆಜಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ 28ನೇ ತಾರೀಕಿಂದ ಮಾಡಿದೆ. ಅದರಿಂದ ಆತಂಕಕ್ಕೆ ಒಳಗಾದ ಬೇಕಾಗಿಲ್ಲ. ಯಾವಾಗಲೂ ಕೂಡ ನಾವು ರೈತರ ಪರ, ರೈತರ ಕಾಳಜಿ ಬಗ್ಗೆನೇ ಯೋಚನೆ ಮಾಡ್ತಕ್ಕಂಥ ಒಂದು ಸರ್ಕಾರ ನಮ್ಮದು. ಅದರಿಂದ ಈ ಕೃಷಿ ಬೆಳೆಗಳನ್ನು ಕೂಡ ತಾವು ಮಾಹಿತಿಗಳನ್ನು ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನೀವು ಮಾತ್ರ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅದ್ರ ಜೊತೆಗೆ ನೀವು ಈ ಸರ್ಕಾರ ಪರಿಹಾರ ಕೊಡಿದ್ರು ಒಂದ್ ಕಡೆ, ಆದ್ರೆ ಸರ್ಕಾರದ ಕಾರ್ಯಕ್ರಮ ಅದು. ನಿಜವಾಗ್ಲಿ ಇವತ್ತು ನಾವು ಸಾಕಷ್ಟು ಕಡೆ ಗಮನಿಸ್ತಾ ಇದೀವಿ, ಮಹಾಶಾಸನದಲ್ಲಿ ಸಾಕಷ್ಟು ಫಾಸ್ಟ್ ಆಗಿ ಅಂದ್ರೆ ಅತಿ ತುರ್ತಾಗಿ ನೀವು ಅವ್ರಿಗೆ ಸೌಲಭ್ಯನ ಕೊಡ್ತಿದ್ರಿ. ಈ ನಿಟ್ಟಿನಲ್ಲಿ ಇವತ್ತು ಸಹ ಈ ವಿಧವೆ ಮಹಿಳೆಗೆ ಸಹ ಈ ತಕ್ಷಣ ನೇರವಾಗಿ ಒಂದು ಮಾರ್ಗಸೂಚನ ಮಂಜೂರಾತಿ ಕಾರ್ಯಕ್ರಮ ಮಂಜೂರಾತಿ ಪತ್ರವನ್ನು ನೀಡೋದ್ರ ಮೂಲಕ ಇವತ್ತು ಒಂದು ಅವ್ರಿಗೆ ನೆರವಾಗಿದ್ದೀರಾ, ಅದ್ರ ಬಗ್ಗೆ ತಾವು ಎರಡು ಅನಿಸಿಕೆಗಳನ್ನು ಹೇಳಿ ಮೇಡಮ್. ನಮಸ್ಕಾರ. ಸರ್ಕಾರದಿಂದ ಒಂದು ನಿಗದಿತವಾದ ದಿನಗಳು 45 ದಿನ 30 ದಿನ ಅಂತ ಎಲ್ಲ ನಿಗದಿ ಮಾಡಿದ್ದಾರೆ ಪಿಂಚಣಿ ವ್ಯವಸ್ಥೆಗೆ, ವೃದ್ಧಾಪ್ಯ ವೇತನಗಳಿಗೆ. ಆದರೆ ಆ ದಿನದ ಒಳಗಡೆನೆ ಕೂಡ ನಾವು ಈವನ್ ಒಂದು ದಿನದಲ್ಲೂ ಕೂಡ ನಾವು ಅದನ್ನು ನಾವು ನಿಜವಾಗ್ಲೂ ಕೂಡ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇವಲ ಒಂದು ದಿನದಲ್ಲಿ ನಾವು ಅವ್ರಿಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ನಮ್ಮೆಲ್ಲ ಸಿಬ್ಬಂದಿಗಳು, ಹಾರೆಗಳಾಗಿರ್ಬೋದು, ಡಿ ಟಿಗಳಾಗಿರ್ಬೋದು, ಗ್ರಾಮ ಸಹಾಯಕರು ಮತ್ತು ನಮ್ಮ ಗ್ರಾಮ ಲೆಕ್ಕಿಗರು ಎಲ್ಲರೂ ಕೂಡ ನಾವು ಹೇಳಿದಿರೋ ಥರ MLA ಸರ್ ನಿರ್ದೇಶನದ ಪ್ರಕಾರ ನಾವು ಆದಷ್ಟು ಅತಿ ಬೇಗ ತುರ್ತು ಅವ್ರಿಗೆ ವ್ಯವಸ್ಥೆ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಆ ಜೊತೆಗೆ ಈ ಕರೋನಾ ಸಂದರ್ಭದಲ್ಲೂ ಕೂಡ ಯಾರಾದರೂ ಕರೋನಾದಿಂದ ಡೆತ್ ಆದರೆ, ಹುಡುಗರು ಡೆತ್ ಆದಾಗ ಅವರು ಹೆಂಡತಿರಿಗೆ ಪಿಂಚಣಿ ವ್ಯವಸ್ಥೆ ಮಾಡೋದು ಅಥವಾ ತಂದೆ ತಾಯಿಗಳಿಗೆ ಏನಾದರೂ ಪಿಂಚಣಿ ವ್ಯವಸ್ಥೆ ಮಾಡೋದು, ಇದನ್ನೆಲ್ಲ ಅತಿ ತುರ್ತು ಮಾಡಿ ಅಂತ ಹೇಳಿ ಸರ್ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಬಂಗಾರ ಎಷ್ಟು?